ಹಲೋ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಪ್ಪೋ A12 ನ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೊಂದು ಸ್ಪೆಸಿಫಿಕೇಶನ್ಸ್ ಏನು, ಮತ್ತು ಅದೊಂದು ಪ್ರೈಸ್ ತುಂಬಾ ಕಡಿಮೆ ಇದೆ, ಅದು ಎಷ್ಟು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಲಾಸ್ಟಲ್ಲಿ ಒಂದು ಸಸ್ಪೆನ್ಸ್ ಇದೆ, ಅದು ಏನಂತ ಲಾಸ್ಟಲ್ಲಿ ಹೇಳಿ, ಫುಲ್ ಆಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಲಾಸ್ಟಲ್ಲಿ ಸಸ್ಪೆನ್ಸ್ ಇದೆ. ಓಕೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ಇದರ ಒಂದು ಫುಲ್ ನೇಮ್ ಬರೋದಾದರೆ ಒಪ್ಪೋ A12, ಇದು ಒಂದು ಫುಲ್ ನೇಮು. ಮತ್ತು ಇನ್ನು ಇದರೊಂದು ರೇರ್ ಕ್ಯಾಮ್ರಾಕ್ಕೆ ಬಂದ್ಬಿಡೋಣ. ಫಸ್ಟು 30 ಮೆಗಾ ಪಿಕ್ಸೆಲ್ ಕೊಡ್ತಾ ಇರೋಂಥದ್ದು. ಮತ್ತು ಇದು ಇಂಟರ್ನಲ್ ರ್ಯಾಮು ರೋಮು ಕೇಳಿದ್ರೆ 4 GB ರ್ಯಾಮ್ ಕೊಡ್ತಾ ಇರೋಂಥದ್ದು, ಮತ್ತು 64 GB ರೋಮ್ ಕೊಡ್ತಾ ಇರೋಂಥದ್ದು, ಮತ್ತು 4230mAh ಬ್ಯಾಟ್ರಿ ಕೊಡ್ತಾ ಇರೋಂಥದ್ದು ಈ ಒಂದು ಒಪ್ಪೋ ಕಂಪ್ನಿಯವರು. ಮತ್ತು ಇದು ಫಿಂಗರ್ ಪ್ರಿಂಟ್ಸ್ ಸೆನ್ಸಾರ್ ಕೊಡ್ತಾ ಇರೋಂಥದ್ದು. ಇನ್ನು ಇದರ ಡಿಸ್ಪ್ಲೇ ಬರೋದಾದರೆ HD ವಾಟರ್ ಡ್ರಾಪ್ ಡಿಸ್ಪ್ಲೇ ಕೊಡ್ತಾ ಇರೋಂಥದ್ದು ತುಂಬಾ ಇದಿದೆ. ಮತ್ತು ಇದು ಅದೇ ಹೇಳಿದ್ರೆ ಲಾರ್ಜ್ ಬ್ಯಾಟ್ರಿ ಇರುತ್ತೆ. ಅದು ಹೇಗಿರುತ್ತೆ ಅಂದರೆ ಸ್ಯಾಂಪಲ್ ತೋರಿಸೋದಾದರೆ ಈ ರೀತಿ ಇರುತ್ತೆ, ನೋಡ್ಬೋದು ಈ ರೀತಿ ಇರುತ್ತೆ. ಸ್ಯಾಂಪಲ್ ತೋರಿಸೋದಾದರೆ ಇದೇ ರೀತಿ ಇರುತ್ತೆ, ಬಟ್ ಅದು ಟೈಪ್ ಸಿ ಕೊಡ್ತಾ ಇಲ್ಲ, ಅದು ಮೈಕ್ರೋ USB ಕೇಬಲ್ ಕೊಡ್ತಾ ಇರೋಂಥದ್ದು. ಟೈಪ್ ಸಿ ಕೊಟ್ಟಿದ್ರೆ ಒಂದು ರೀತಿ ಏನೋ ಅಸಮಾನಾಗಿರ್ತಿತ್ತು, ಯಾಕಂದರೆ ಈಗ ರೀಸೆಂಟ್ ಬರೋ ಎಲ್ಲ ಫೋನ್ಗಳು ಟೈಪ್ ಸಿನೇ ಕೊಡ್ತಾ ಇರೋಂಥದ್ದು. Redmi 8 Pro ಆಗಿರ್ಬೋದು, ಅಥವಾ ಮೊನ್ನೆ ಅಷ್ಟೇ OnePlus 8 Pro ರಿವ್ಯೂ ಮಾಡಿದೆ, ಅದರಲ್ಲಿಯೂ ಕೂಡ ಟೈಪ್ ಸಿನೇ ಕೊಟ್ಟಿದ್ದರು. ಇದು ಟೈಪ್ ಸಿ ಕೊಟ್ಟಿದ್ದರೆ ಏನೋ ಒಂದು ಅಸಮಾಗಿಲುಕ್ ಆಗ್ತಿತ್ತು. ಸೊ ಎನಿವೇ, ಇಲ್ಲಿ ಇದು ಇದರ ಲಾಸ್ಟ್ ಪ್ರೈಸ್ ರೇಂಜ್ ಬಂದ್ಬೋಣ. ಇದ್ರ ಪ್ರೈಸ್ ರೇಂಜ್ ಅಂತಂದರೆ 11,490ಗೆ ಕೊಡ್ತಾ ಇರೋಂಥದ್ದು, 11,490ಕ್ಕೆ ಈ ಒಂದು ಪ್ರೈಸ್ ಕೊಡ್ತಾ ಇರೋಂಥದ್ದು. ಒಂದು ಪ್ರೈಸ್ ರೇಂಜ್ ಆಗಿದೆ, ಇನ್ನೊಂದು ಸತಿ ಹೇಳ್ತೀನಿ ಕೇಳಿಸ್ಕೊಂಬಂದ್ರೆ ನೀಟಾಗಿ. 11,490ಗೆ ಕೊಡ್ತಾ ಇರೋಂಥದ್ದು, 11,490ಕ್ಕೆ ಕೊಡ್ತಾ ಇರೋಂಥದ್ದು ಒಪ್ಪೋ ಕಂಪ್ನಿ. ಸೊ ಇನ್ನು ಫುಲ್ HD ಕೊಟ್ಟಿದ್ದರೆ, ಡಿಸ್ಪ್ಲೇ ಫುಲ್ HD ಡಿಸ್ಪ್ಲೇ ಕೊಟ್ಟಿದ್ದರೆ ಏನೋ ಆಸಮ್ ಮಾಡ್ಕೊಳ್ಳಿತ್ತು ಅನಿಸುತ್ತೆ. ಅದು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದ ಡಿಸ್ಪ್ಲೇಯಲ್ಲಿ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಎಲ್ಲ ಬೇರೆ ಫೋನ್ ರೀತಿ, ಬೇರೆ ಫೋನ್ ಮಾಡಲ್ಲಾಗಿ ಬೇರೆ ರೀತಿ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮಾಡಿದರೆ. ಒಂಥರ ವೈಲೆಟ್ ಅಥವಾ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಕಾಣಿಸಲ್ಲ, ಅದರಲ್ಲಿ ಒಂಥರ ಬೇರೆ ಬೇರೆ ಥರ ಇದೆ. ಏನೋ ನೋಡೋದಕ್ಕೆ ಅಮೇಝಾನ್ ಇದೆ. ಸೊ ನೋಡೋಣ, ಅಮೇಝಿಂಗ್ ಇದೆ. ಸೊ ಐ ಹೋಪ್ ಈ ಒಂದು ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ ಹೇಗಿತ್ತು ಅಂತ. ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆ. ಸೊ ನೋಡೋಣ ಎಷ್ಟು ಜನ ಕಮೆಂಟಲ್ಲಿ ಹಾಕ್ತೀರ, ಮತ್ತು ಏನು ಇದು ರೂಮ್ ಟೂರ್ ಮಾಡಬೇಕಂತ ಇದ್ದೀನಿ. ಅದು ಆಗಲೇ ಹೇಳಿದಾಗೆ ಒಂದು ಸಸ್ಪೆನ್ಸ್ ಇಟ್ಟಿದ್ದೀನಿ ಅಂತ ಹೇಳಿದೆ, ಸಸ್ಪೆನ್ಸ್ ಮತ್ತು ಬೇರೆ ಏನೂ ಅಲ್ಲ. ಸೊ ನಾನು ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತ ಇದರಲ್ಲಿ ಹಾಕಲ್ಲ, ಇನ್ನೊಂದು ಚೆನ್ನಾಗಿದೆ ಅದು, ಮೇ ಬಿ ಅಭಿ ಬ್ಲಾಗ್ ಅಥವಾ ಟೆಕ್ ಆಫ್ ಅಭಿ ಅಂತಲೇ ಏನೋ ಇರ್ಬೋದು, ಹಳೆಯದು ನೇಮ್ ಇರ್ತಾರೆ ಅದು ಇಟ್ಟಿದೆ. ಎನಿವೇ, ಇಲ್ಲಿ ಅದರಲ್ಲಿ ನಾನು ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂದರೆ ಫೋನ್ ರಿವ್ಯೂ ಯಾವ ರೀತಿ ಮಾಡ್ತೀನಿ ಅಂತ ಅಷ್ಟೇ ಹೇಳ್ತೀನಿ. ರೂಮ್ ಟೂರ್ ಏನು ಮಾಡೋಕ್ಕೋಲ್ಲ, ರೂಮ್ ಟೂರ್ ಏನಾದರೂ ಮಾಡಬೇಕು ಇತ್ತು ಅಂತ ನೀವು ಏನಾದರೂ ಕಮೆಂಟ್ ಹಾಕಿದರೆ ನಾನು ಮಾಡ್ತೀನಿ. ಸೊ ಚಾನಲ್ ನೇಮ್ ಲಿಂಕ್ ಹಾಕಿರ್ತೀನಿ, ಇನ್ನೂ ಚಾನಲ್ ವೀಡಿಯೋ ಮಾಡಿಲ್ಲ, ಮಾಡ್ತೀನಿ ಈಗ. ಇದು ವೀಡಿಯೋ ಆದಮೇಲೆ ನೆಕ್ಸ್ಟ್ ಮಾಡ್ತೀನಿ ಈಗ. ಸೊ ಐ ಹೋಪ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.